ಮೊದಲೇದು ಸಿದ್ದರಾಮಯ್ಯನವರ ತುಷ್ಟೀಕರಣದ ರಾಜಕಾರಣದ ಇದು ಒಂದು ಪರಾಕಾಷ್ಠೆ. ಇದು ಈಗ ನಾನು ಒಂದು ಪ್ರಶ್ನೆ ಕೇಳ್ತೇನೆ, ಸಿದ್ದರಾಮಯ್ಯ ಹಿಜಾಬ್ ಬ್ಯಾನ್ ಎಲ್ಲ ಆಗಿತ್ತು? ಸಿದ್ದರಾಮಯ್ಯನವರು ತುಷ್ಟೀಕರಣ, ಸಿದ್ದರಾಮಯ್ಯನವರು ಅವರು ಮೂರ್ಖರಲ್ಲ, ಅವರು ತಿಳದೇ ಈ ರೀತಿಯ ಸಂಗತಿಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗೇನೋ ತಿಳುವಳಿಕೆ ಇಲ್ಲ ಈ ರೀತಿ. ಹಿಜಾಬ್ ಬ್ಯಾನ್ ಆಗಿಲ್ಲ, ಹಿಜಾಬ್ ನೀವು ಇಲ್ಲಿ ಹೋಟೆಲ್ಗೆ ಬರ್ತೀರಪ್ಪ, ಯಾರೋ ಮುಸಲ್ಮಾನ ತಾಯಂದಿರು, ಅಕ್ಕಂದಿರು, ಸಹೋದರಿಯರು ಇಲ್ಲಿ ಈ ಹೋಟೆಲ್ಗೆ ಬರ್ತಾರೆ, ಅವ್ರಿಗೆ ಹಿಜಾಬ್ ಹಾಕೊಂಡು ಬರಬೇಡ ಅಂತ. ಹಿಜಾಬ್ ಬ್ಯಾನ್ ಅರ್ಥ ಏನು? ಮೊದಲು ಸಿದ್ದರಾಮಯ್ಯನವರು ಇದನ್ನು ತಿಳ್ಕೋಬೇಕು, ಅಥವಾ ತಿಳಿದಿಲ್ಲ ಅಂತ, ತಿಳಿದಿದ್ರು ತಿಳಿಯಲಾರದಂತ ಏನು ವರ್ತಿಸ್ತಾ ಇದಾರಲ್ಲ, ಇದನ್ನು ಬಂದ್ ಮಾಡಬೇಕು. ಹಿಜಾಬ್ ಬಂದ್ ಆಗಿರೋದು ಸ್ಕೂಲು, ಕಾಲೇಜು ಮತ್ತು ಇತರ ಕಡೆಯಲ್ಲಿ ಯೂನಿಫಾರ್ಮ್ ಇದೆ ಅಂದರೆ ಡ್ರೆಸ್ ಕೋಡ್ ಇದೆ. ಆ ಡ್ರೆಸ್ ಕೋಡ್ ಇದ್ದಲ್ಲಿ ಡ್ರೆಸ್ ಕೋಡನ್ನು ಫಾಲೋ ಮಾಡಬೇಕು. ಆ ಡ್ರೆಸ್ ಕೋಡನ್ನು ನಾವು ಫಾಲೋ ಮಾಡೋದಿಲ್ಲ ಅಂತಂದರೆ ಅವರು ಹಿಜಾಬ್ ಹಾಕೊಂಬರ್ತಾರೆ, ನಾಳೆ ಇನ್ನೊಬ್ಬರು, ಆವಾಗಲೇ ನಡೆದಿತ್ತಲ್ಲ ಇದು, ನಾಳೆ ಇನ್ನೊಬ್ಬರು ಸಂಘಟನೆಯವರು ನಾವು ಕೇಸರಿ ಶಾಲ ಹಾಕೊಂಬರ್ತೀವಿ ಅಂತಾರೆ, ನಾಳೆ ಇನ್ನೊಬ್ಬರು ನಾವು ಟೊಪಿಗೆ ಹಾಕೊಂಬರ್ತೀವಿ ಅಂತಾರೆ, ಇನ್ನೊಂದು ಯಾವುದೋ ರೀತಿಯ ಟೊಪಿಗೆ. ಆವಾಗ ನೀವು ಕಾಲೇಜಲ್ಲಿ, ಸ್ಕೂಲ್ದಲ್ಲಿ ಮತ್ತು ಬೇರೆ ಬೇರೆ ಕೆಲಸ ಮಾಡುವ ಜಾಗದಲ್ಲಿ ಅವರು ಈ ರೀತಿಯಾಗಿ ಪರಸ್ಪರ ತಾವರ ಜಾತಿ, ಅವರ ಒಂದು ಗುರುತಿಸಿಕೊಳ್ಳುವಿಕೆ ಆ ಕಲರ್ ಆಧಾರದ ಮೇಲೆ ಆಗ್ಬೇಕು ಅಂತ ಬಯಸಿದ್ದಾರೆ ಸಿದ್ದರಾಮಯ್ಯ ಅವರನ್ನವರು?